ಈ ಸಿನಿಮಾಲಿ ಐ ಥಿಂಕ್ ಒಂದಿಷ್ಟು ಸಿನಿಮಾ ಮಾಡಿದೀನಿ, ಬಟ್ ಎಲ್ಲರೂ ಆರ್ಟಿಸ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಅಡುಗೆ ಪಡಿಸೋರಾಗಲಿ, ಡ್ರೈವರ್ ಆಗಲಿ, ಮೇಕಪ್ ಆಗಲಿ, ಎಲ್ಲರಿಗೂ ಇದು ನಮ್ಮ ಸಿನಿಮಾ. ತುಂಬ ಪ್ರೀತಿಯಿಂದ ಕೆಲಸ ಮಾಡೋ ಒಂದು ಸೆಟ್ ಅಂದರೆ ಈ ಸೆಟ್ ಅನಿಸುತ್ತೆ. ಅದು ರಾಜಲ್ಲಿರೋ ಒಂದು ಎನರ್ಜಿ, ಒಂದು ಫೋಕಸ್ಸು, ಒಂದು ಸಿನಿಮಾ ಮೇಲಿರೋ ಪ್ರೀತಿ, ಅದು ಹೆಂಗೋ ಎಲ್ಲರಿಗೂ ಬಂದ್ಬಿಡತ್ತೆ. ನನಗಂತೂ ಫಸ್ಟ್ ಡೇ ಹೋದಾಗಿಂದ ಕೊನೆವರೆಗೂ, ಈ ಮೊದಲನೇ ದಿನ ಮೊದಲನೇ ಸಲ ಡೇಟ್ಗೆ ಹೋಗ್ತಾರಲ್ಲ ಸ್ವಲ್ಪ ನರ್ವಸ್ ಆಗಿರುತ್ತೆ, ಎಲ್ಲಿ ಡಿಸಪಾಯಿಂಟ್ ಮಾಡ್ತೀನೋ, ಏನಾಗತ್ತೋ, ಅಯ್ಯಯ್ಯೋ ಅಂತಲ್ಲ, ನಂಗೆ ಹಂಗೆ ಅನಿಸ್ತಿತ್ತು. ಆ ಥರ ನಂಗೆ ಅನಿಸೆ ಒಂದು 10-15 ಇಯರ್ಸ್ ಆಗಿದೆ. ಆ್ಯಂಡ್ ದೆನ್ ಬಿಕಾಸ್ ಈ ಸೋ ಇಂಟಿಮಿಡೇಟಿಂಗ್, ಆ್ಯಂಡ್ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು, ಅವ್ರು ಪರ್ಫಾರ್ಮ್ ಮಾಡಿದ ಮೇಲೆ ಅಥವಾ ಅವ್ರ ಕಣ್ಣು ಜೋರಾಗಿ ಬಿಟ್ರೇನೆ ಒಂಥರ ನಾನು ಏನು ಮಾಡೋದು ತಪ್ಪು ಅನಿಸ್ತಿತ್ತು. ಬಟ್ ಈ ಥರ ಒಂದು ಕಲ್ತ್ಕೋಬೇಕು, ಈ ಥರ ಒಂದು ಟೀಮ್ ಜೊತೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ರಾಜ್ಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಅಷ್ಟೇ ಅಲ್ಲ, ಪ್ರವೀಣ್ ಸರ್ ಅವರು, ನಾನು ಒಂದು ಎರಡು ಮೂರು ಸೀನ್ ನೋಡಿದ್ದೀನಿ ಅಥವಾ ಸಿನಿಮಾ ಆದಮೇಲೆ ಒಂದು ಸ್ವಲ್ಪ ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂಚೂರು ನೋಡಿದಾಗ ಎವ್ರಿ ಫ್ರೇಮ್ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಪ್ರವೀಣ್ ಸರ್. ಆಮೇಲೆ ನಮ್ಮ ರವಿ ರಾಯ್ ಆ್ಯಂಡ್ ಬಾಲಣ್ಣ, ಶಾಮಿಲ್, ರೋಹಿತ್, ಬಿನು, ಅರ್ಪಿತ್, ಐ ಮೀನ್ ಇಡೀ ತಂಡ, ಅವ್ರ ಕೆಲಸನ ತುಂಬ ಪ್ರೀತಿಯಿಂದ ಮಾಡಿದ್ರು. ಸೊ ನನಗೆ ಎಲ್ಲೋ ಆರ್ಟಿಸ್ಟ್ ಆಗಿ ಅಷ್ಟೇ ಅಲ್ಲ, ಐ ಥಿಂಕ್ ಈ ಒಂದು ಸೆಟಲ್ಲಿ ಹೆಂಗಸರು ಗಂಡಸರು, ಆರ್ಟಿಸ್ಟು ನಾನ್ ಆರ್ಟಿಸ್ಟು, ಈ ಥರ ಯಾವುದು ಭೇದ ಭಾವ ಏನೂ ಇರಲ್ಲ. ಸೊ ಐ ಥಿಂಕ್ ನಾವೆಲ್ಲರೂ ಒಂದು ಟೀಮ್ ಆಗಿ ಫ್ಯಾಮಿಲಿ ಥರ ಅಲ್ಲ, ಎಲ್ಲರೂ ಸಿನಿಮಾ ಪ್ರೀತಿಸೋ ಥರ ಕೆಲಸ ಮಾಡಿರೋದು ನನಗೆ ಇಟ್ ಫಸ್ಟ್ ಟೈಮ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಆನ್ ದ ಸೆಟ್. ಆ್ಯಂಡ್ ಗೋಪಿ ಸರ್, ಚೈತ್ರ, ರಾಜ್ ಅವರೆಲ್ಲ ಜೊತೆ ಕೆಲಸ ಮಾಡಿದ್ದು ಖುಷಿ. ಆ್ಯಂಡ್ ಶ್ರೀಕಾಂತ್ ಸರ್, ನಾನು ಸುಮ್ಮನೆ ಎಲ್ಲ ನಿನ್ನ ಹೆಸರೆಲ್ಲ ಕಾಫಿ ಗ್ಯಾಂಗ್ ಅವ್ರ ಜೊತೆ ಆ್ಯಂಡ್ ಎಲ್ಲ ಜೊತೆ ಕೆಲಸ ಮಾಡಿದ್ದು ಖುಷಿ. ಆ್ಯಂಡ್ ಮಿಡಲ್ ಆಫ್ ಮ್ಯೂಸಿಕ್ ಫಸ್ಟ್ ಟೈಮ್, ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ರಾಜ್, ಬಿಕಾಸ್ ಆಫ್ ಯು ಐ ಗಾಟ್ ದಿಸ್ ಫಿಲಮ್. ಐ ಲವ್ ಎವ್ರಿ ಮಿನಿಟ್ ಆಫ್ ಇಟ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.